ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಜಯಶ್ರೀ ಕುಯಿಂಗೋಡಿ. ನಿನ್ನೆ ತಾಲೂಕಿನ ಹಲವೆಡೆ ಸುರಿದ ಧಾರಾಕಾರ ಮಳೆ ಹಾಗೂ ಗಾಳಿಗೆ ಅಪಾರ ಹಾನಿ ಸಂಭವಿಸಿದೆ. ನಿನ್ನೆ ಸಂಜೆ ಸುಮಾರು ಒಂದು ತಾಸು ಗುಡುಗು ಸಿಡಿಲು ಗಾಳಿ ಸಹಿತ ಮಳೆ ಸುರಿದಿದೆ. ಪಂಜ ಪರಿಸರದಲ್ಲಿ ಸಂಜೆ ಗುಡುಗು ಗಾಳಿ ಸಹಿತ ಮಳೆ ಸುರಿಯಿತು. ಸುಳ್ಯ ಸುಬ್ರಹ್ಮಣ್ಯದಲ್ಲಿಯೂ ಭಾರೀ ಗಾಳಿ ಸಹಿತ ಮಳೆ ಸುರಿದು ಅಡಿಕೆ ಮರಗಳು ಧರಾಶಾಯಿಯಾಗಿವೆ. ಯಡಮಂಗಲ ಮುರುಳ್ಯ ಎಣ್ಮೂರು ಪರಿಸರದಲ್ಲಿ ಭಾರೀ ಗಾಳಿ ಮಳೆಗೆ ಮನೆ ಮೇಲೆ ಮರಬಿದ್ದು ಹಾನಿ ಸಂಭವಿಸಿದೆ. ಕೇರ್ಪಡದಲ್ಲಿ ಗುರಿಯಡ್ಕ ಗಿರಿಜಾರವರ ಮನೆಯ ಮೇಲ್ಛಾವಣಿಗೆ ಹಲಸಿನ ಮರ ಬಿದ್ದು ಮನೆಯ ರೀಪು ಪಕ್ಕಾಸು ಹಂಚು ಪುಡಿಪುಡಿಯಾಗಿ ಹಾನಿಯಾಗಿದೆ. ಸುಮಾರು 10,000 ನಷ್ಟ ಸಂಭವಿಸಿದೆ. ಯಡಮಂಗಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸತೀಶ್ ಬಂಗೇರ, ಗ್ರಾಮ ಕರಣಿಕ ಬಸವರಾಜು, ಗ್ರಾಮ ಸಹಾಯಕ ನಾರಾಯಣ ನಾಯ್ಕ ಎಂಜೀರು, ಪಂಚಾಯತ್ ಸದಸ್ಯೆ ಶ್ರೀಮತಿ ರೇವತಿ ರಘುನಾಥ ಎಂಜೀರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ದುಗಲಡ್ಕ ಪರಿಸರದಲ್ಲಿ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ಅಡಿಕೆ, ರಬ್ಬರ್, ತೆಂಗಿನ ಮರ ಧರಾಶಾಯಿಯಾಗಿವೆ. ಅಂಗಡಿ ಮುಂಗಟ್ಟುಗಳ ಶೀಟ್ ಗಾಳಿಗೆ ಹಾರಿ ಹೋಗಿದೆ. ಕೆಲವು ಮನೆಗಳಿಗೂ ಹಾನಿಯಾಗಿದೆ. ದುಗಲಡ್ಕದ ಗಿರಿಜಾ ಎಂಬವರ ತೆಂಗಿನ ಮರವೊಂದು ಬುಡದಿಂದಲೇ ಮುರಿದು ವಿದ್ಯುತ್ ಕಂಬ ತುಂಡಾಗಿ ರಸ್ತೆಗೆ ಬಿದ್ದು ರಸ್ತೆ ಬ್ಲಾಕ್ ಆಗಿದೆ. ದುಗ್ಗಲಾಯ ದೈವಸ್ಥಾನದ ಎದುರು ಮರದ ರೆಂಬೆ ಬಿದ್ದು ವಿದ್ಯುತ್ ಕಂಬ ಮುರಿದಿದೆ. ದುಗಲಡ್ಕದ ಅಂಗಡಿಗಳ ಎದುರಿನ ಶೀಟ್ ಗಾಳಿಗೆ ಹಾರಿ ಹೋಗಿದೆ. ಕೊಯ್ಕುಡಿ ಗೋಂಟಡ್ಕದಲ್ಲಿಯೂ ಮರದ ರೆಂಬೆಗಳು ರಸ್ತೆಗೆ ಬಿದ್ದಿವೆ. ಅಡಿಕೆ, ರಬ್ಬರ್ ಮರಗಳು ಮುರಿದು ಕೃಷಿಗೆ ಅಪಾರ ಹಾನಿ ಸಂಭವಿಸಿದ ಬಗ್ಗೆ ವರದಿಯಾಗಿದೆ. ಕಡಂಜ ಶೇಣಿ ಚೊಕ್ಕಾಡಿ ಭಾಗದಲ್ಲಿಯೂ ಅಪಾರ ಹಾನಿ ಸಂಭವಿಸಿದೆ. ಶೇಡಿಕಜೆ ಬಳಿ ಹೆಚ್ಟಿ ಲೈನ್ ಮೇಲೆ ಮರ ಮುರಿದು ಬಿದ್ದಿದ್ದು, ಪಾಂಡಿಪಾಲಿನಲ್ಲೂ ವಿದ್ಯುತ್ ಲೈನ್ ಮೇಲೆ ಮರ ಮುರಿದು ಬಿದ್ದು ಕಂಬ ರಸ್ತೆಗೆ ಬಿದ್ದು ರಸ್ತೆ 1 ಗಂಟೆ ಬ್ಲಾಕ್ ಆಗಿತ್ತು. ಕಜಮೂಲೆ ಎಂಬಲ್ಲಿ ರಬ್ಬರ್ ಕೂಪೊಂದರ ಒಳಗೆ ಹೆಚ್ಟಿ ಲೈನ್ ಮೇಲೆ ಮರ ಬಿದ್ದು ವಿದ್ಯುತ್ ಕಂಬ ಮುರಿದಿದೆ. ಚೊಕ್ಕಾಡಿ ಭಾಗದಲ್ಲಿ ಗಾಳಿಗೆ ತೆಂಗಿನ ಮರ, ಅಡಿಕೆ ಮರಗಳು, ರಬ್ಬರ್ ಗಿಡಗಳು ಮುರಿದು ಬಿದ್ದಿವೆ. ವೆಂಕಟರಮಣ ಭಟ್ ಪವನ ಮುಂಡುಗಾರು, ದುಗ್ಗಪ್ಪಗೌಡ ಪಾಂಡಿಪಾಲು, ಮಂಜುನಾಥ ಭಟ್ ಶೇಡಿಕಜೆ, ಶೇಷಪ್ಪಗೌಡ ಕಜಮೂಲೆ, ದೇವಣ್ಣಗೌಡ, ಬಾಲಕೃಷ್ಣ, ಹರಿಪ್ರಸಾದ್ ರೈ ಶೇಣಿ, ಮಾಧವಗೌಡ ಪೂಜಾರಿ ಮನೆ, ಇನ್ನೂ ಹಲವರ ಅಡಿಕೆ ತೆಂಗು ಮರಗಳು ಮುರಿದು ಬಿದ್ದು ಅಪಾರ ನಷ್ಟ ಉಂಟಾಗಿದೆ. ಮೆಸ್ಕಾಂನವರು ವಿದ್ಯುತ್ ಲೈನ್ ದುರಸ್ತಿ ಮಾಡಿದರು. ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ವರ್ಷದ ಅಂಗವಾಗಿ ಮಾರ್ಚ್ 27 ಸ್ವಾತಂತ್ರ್ಯ ಹೋರಾಟದ ಐತಿಹಾಸಿಕ ತಾಣವಾಗಿರುವ ಬೆಳ್ಳಾರೆಯ ಬಂಗ್ಲೆಗುಡ್ಡೆಯಲ್ಲಿ ವಿಜಯೋತ್ಸವದ ದಿನವನ್ನು ಆಚರಿಸಲಾಗುವುದು ಎಂದು ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಿಯ ಕಲ್ತಡ್ಕ ಹೇಳಿದರು. ಇಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, 1837 ಮಾರ್ಚ್ 30 ಏಪ್ರಿಲ್ 5 ಅಮರ ಸುಳ್ಯದ ರೈತಾಪಿ ಜನರು ಬ್ರಿಟಿಷರ ವಿರುದ್ಧ ಬಂಡೆದ್ದು ಅಮರ ಸುಳ್ಯ ರೈತ ಕ್ರಾಂತಿ ನಡೆಸಿ ಬ್ರಿಟಿಷರನ್ನು ಮಂಗಳೂರಿನಿಂದ ಓಡಿಸಿ 2 ಪರ್ಯಂತ ಕೆನರಾ ಜಿಲ್ಲೆಯನ್ನು ಆಳಿದರು. ಕೊನೆಗೆ ಬ್ರಿಟಿಷರ ಕುತಂತ್ರಕ್ಕೆ ಬಲಿಯಾಗಿ ಹುತಾತ್ಮರಾದರು ಎಂದು ಅವರು ವಿವರ ನೀಡಿದರು. ಇದು ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷ. ಅದರ ಅಂಗವಾಗಿ ಕರ್ನಾಟಕದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟ ಸ್ಥಳವಾದ ಶಿವಪುರ, ವಿದುರಾಶ್ವಥ ಮತ್ತು ಸುಳ್ಯದ ಬೆಳ್ಳಾರೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಸ್ವಾತಂತ್ರ್ಯೋತ್ಸವ ನಡೆಸಲು ಕೇಂದ್ರ ಸರ್ಕಾರ ಉದ್ದೇಶಿಸಿದ್ದು, ಮಾರ್ಚ್ 27 ದಿನವಿಡೀ ಕಾರ್ಯಕ್ರಮ ನಡೆಯುವುದು. ಬೆಳ್ಳಾರೆಯ ಬಂಗ್ಲಗುಡ್ಡೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಮೀನುಗಾರಿಕೆ, ಬಂದರು, ಒಳನಾಡು ಇಲಾಖಾ ಸಚಿವ ಎಸ್ ಅಂಗಾರರವರು ಸೇರಿದಂತೆ ಹಲವು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ. ವಿಶ್ರಾಂತ ಪ್ರಾಂಶುಪಾಲ ಸ್ವಾತಂತ್ರ್ಯ ಹೋರಾಟದ ಕುರಿತು ವಿಶ್ರಾಂತ ಪ್ರಾಂಶುಪಾಲ ಸಾಹಿತಿ ಡಾಕ್ಟರ್ ಪ್ರಭಾಕರ್ ಶಿಶಿಲರವರು ಉಪನ್ಯಾಸ ನೀಡಲಿದ್ದಾರೆ. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಬೆಳ್ಳಾರೆಪೇಟೆಯಿಂದ ಐತಿಹಾಸಿಕ ಸ್ಥಳವಾದ ಬಂಗ್ಲೆಗುಡ್ಡೆ ತನಕ ಮೆರವಣಿಗೆ ನಡೆಯಲಿದೆ. ಅಮೃತ ಮಹೋತ್ಸವ ಅಂಗವಾಗಿ ಬಂಗ್ಲೆಗುಡ್ಡೆಯಲ್ಲಿ ಒಂದು ಸ್ಮಾರಕ ಸೌಧ ನಿರ್ಮಿಸಲು ಉದ್ದೇಶಿಸಲಾಗಿದೆ. ರೈತ ಕ್ರಾಂತಿ ಬಗೆಗಿನ ವಸ್ತು ಸಂಗ್ರಹಾಲಯ ಗ್ರಂಥಾಲಯ ಮಾಡಲಾಗುವುದು. ಮಾರ್ಚ್ 30 ಬಂಗ್ಲೆಗುಡ್ಡೆಯಲ್ಲಿ ಅಮರ ಸುಳ್ಯ ರೈತ ಕ್ರಾಂತಿ ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಗ್ರಾಮ ಪಂಚಾಯತ್ ಬೆಳ್ಳಾರೆ, ಸ್ನೇಹಿತರ ಕಲಾ ಸಂಘ, ಹೀಗೆ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಕಾರ್ಯಕ್ರಮ ನಡೆಯುವುದು. ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ಡಾಕ್ಟರ್ ಪ್ರಭಾಕರ್ ಶಿಶಿಲ, ಬೆಳ್ಳಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಪನ್ನೆ, ಸ್ನೇಹಿತರ ಕಲಾ ಸಂಘದ ಅಧ್ಯಕ್ಷ ಸಂಜಯ್ ನೆಟ್ಟಾರು ಇದ್ದರು. ನಮ್ಮೂರು ನಮ್ಮ ಹೊಣೆ ಕಾರ್ಯಕ್ರಮದ ಅಂಗವಾಗಿ ಎಣ್ಮೂರು ನಿಂತಿಕಲ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇಂದು ನಡೆಯಿತು. ಸಂಘಟಕರಾದ ರಮೇಶ್ ಕೋಟೆ ಮತ್ತು ಸುಜಿತ್ ರೈ ಪಟ್ಟೆಯವರ ನೇತೃತ್ವದಲ್ಲಿ ಎಣ್ಮೂರು ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಗರಡಿಯ ನೇಮೋತ್ಸವ ಪೂರ್ವಭಾವಿಯಾಗಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಬೆಳ್ಳಾರೆ ಆರಕ್ಷಕ ಠಾಣೆಯ ಠಾಣಾಧಿಕಾರಿ ಆಂಜನೇಯ ರೆಡ್ಡಿ ಮಾತನಾಡಿ, ಇಂತಹ ಕಾರ್ಯಕ್ರಮ ಎಲ್ಲಾ ಕಡೆ ನಡೆದರೆ ಮಹಾತ್ಮ ಗಾಂಧೀಜಿಯ ಕನಸು ನನಸಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಣ್ಮೂರು ಹೈಸ್ಕೂಲ್ ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕಿ ಶ್ರೀಮತಿ ಶೀತಲ್ ಯುಕೆ, ಶಿಕ್ಷಕ ವೃಂದ, ಕೆಎಸ್ಟಿ ಐಟಿಐ ಉಪನ್ಯಾಸಕರಾದ ಸುಧೀರ್ ಎಂವಿ, ಶೇಖರ್ಗೌಡ ಕುತ್ಪಾಜೆ ಹಾಗೂ ವಿದ್ಯಾರ್ಥಿಗಳು, ಯಡಮಂಗಲ ಗ್ರಾಮ ಪಂಚಾಯತ್ ಸದಸ್ಯ ಮೈರಪ್ಪಗೌಡ, ಮಾಜಿ ಅಧ್ಯಕ್ಷೆ ರಾಜೀವಿರೈ ಕಲ್ಲೇರಿ, ತಾಲೂಕು ಕಿಸಾನ್ ಸಂಘದ ಅಧ್ಯಕ್ಷ ಎನ್ಜಿ ಪ್ರಭಾಕರ್ ರೈ, ವರ್ತಕರಾದ ದೀಕ್ಷಿತ್ ಬೆಳ್ಳಾರೆ, ಎನ್ಟಿ ವಸಂತ, ಸುನಿಲ್ ರೈ ಬಳ್ಕಾಡಿ,
ಸ್ಥಳೀಯ ವಾಹನ ಚಾಲಕ ಮಾಲಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಸಂಘಟಕ ಮುಖ್ಯ ವಿಮಾ ಸಲಹೆಗಾರರಾದ ಸುಜಿತ್ ರೈಪಾಟೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಕೋಲ್ಚಾರು ಪಾತಿಕಲ್ಲು ಭಾಗದಲ್ಲಿ ಕೃಷಿ ತೋಟಕ್ಕೆ ನಿನ್ನೆ ತಡರಾತ್ರಿ ಕಾಡಾನೆಗಳು ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ಕೃಷಿ ನಾಶವಾಗಿದೆ. ಸುಭಾಷ್ ಚಂದ್ರಗೌಡ ಪಾತಿಕಲ್ಲುರವರ ತೋಟಕ್ಕೆ ನುಗ್ಗಿ ಸುಮಾರು ಫಸಲು ಬರುತ್ತಿರುವ 35 ಗಂಗಾ ತಳಿಯ ತೆಂಗಿನ ಗಿಡಗಳನ್ನು ಹಾಗೂ ಬಾಳೆ ಗಿಡಗಳನ್ನು ನಾಶಪಡಿಸಿರುವುದಾಗಿ ತಿಳಿದು ಬಂದಿದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಪುರಸಭೆಯ ನಾಮನಿರ್ದೇಶನ ಸದಸ್ಯರಾಗಿ ಶ್ರೀಮತಿ ತಿರುಮಲೇಶ್ವರಿ ಶಿವರಾಮ ಜಾಕೆ ಎಂಬುವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಶ್ರೀಮತಿ ತಿರುಮಲೇಶ್ವರಿಯವರು ದುಗಲಡ್ಕ ಸಮೀಪದ ಮದಕ ನಿವಾಸಿ ಭೋಜಪ್ಪಗೌಡ ಕೊಯ್ಕುಳಿ ಮತ್ತು ಶ್ರೀಮತಿ ಕಮಲಾ ದಂಪತಿಯ ಪುತ್ರಿ. ಜಾಕೆಯ ದಿವಂಗತ ಶಿವರಾಮ ಎಂಬುವರ ಪತ್ನಿ. ಪ್ರಸ್ತುತ ಪಿರಿಯಾಪಟ್ಟಣದಲ್ಲಿ ಕುಟುಂಬ ಸಮೇತ ನೆಲೆಸಿದ್ದಾರೆ. ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ತಿರುಮಲೇಶ್ವರಿಯವರು ಮೈಸೂರು ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನ್ಯೂಸ್ ಮುಂದುವರಿಯುತ್ತದೆ ಸಣ್ಣ ವಿರಾಮದ ಬಳಿಕ. ಜನಸಾಮಾನ್ಯರ ಬಳಿಗೆ ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಯೋಚಿಸಿದಂತೆ ಯೋಜನೆಗಳ ಅನುಷ್ಠಾನ. ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ. ತಿಂಗಳ ಬಡ್ಡಿ ಕೇವಲ 0.8%. ಪ್ರತಿ ಗ್ರಾಮ್ಗೆ ₹3,000 ಮೌಲ್ಯ. ಠೇವಣಿದಾರರಿಗೆ ಸುವರ್ಣಾವಕಾಶ. ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿ ದರ. ಸಾಲ ಸೌಲಭ್ಯ. ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ, ಸ್ವಸಹಾಯ ಸಂಘ ಗುಂಪುಗಳಿಗೆ, ವೇತನಾಧಾರಿತ ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿದರದಲ್ಲಿ. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ. 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ಬೈಲ್ ಮಂಗಳೂರು. 105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಮನೆಯ ಅಂದಕ್ಕೊಂದು ಸುಂದರವಾದ ಪೀಠೋಪಕರಣ ಸ್ಪರ್ಶ ಸಿಕ್ಕರೆ ಮನೆಯಾಗುವುದು ನಿಮ್ಮ ಕಲ್ಪನೆಯ ಅರಮನೆ. ಮಂಗಳೂರು ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ವತಿಯಿಂದ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಸುಳ್ಯದಲ್ಲಿ ದಶಕಗಳಿಂದ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಇದೀಗ ಅತಿ ವಿಶಾಲವಾದ ಸ್ಥಳ ಸೌಕರ್ಯಗಳೊಂದಿಗೆ ಎಲ್ಲವೂ ಒಂದೇ ಸೂರಿನಡಿ. ಎಲ್ಲಾ ಪ್ರಖ್ಯಾತ ಕಂಪನಿಗಳ ಫರ್ನಿಚರ್ ಮತ್ತು ಗೃಹೋಪಯೋಗಿ ವಸ್ತುಗಳ ಅತಿ ಹೆಚ್ಚು ಸಂಗ್ರಹ. 12ನೇ ವರ್ಷಕ್ಕೆ ಪಾದಾರ್ಪಣೆ ಹಾಗೂ ಹೊಸ ವರ್ಷದ ಪ್ರಯುಕ್ತ ಸ್ಪೆಷಲ್ ಆಫರ್. ನಿಮ್ಮ ಮನಸ್ಸಿಗೊಪ್ಪುವ ಮರದ ಮತ್ತು ಉಕ್ಕಿನ ಎಲ್ಲ ತರಹದ ಪೀಠೋಪಕರಣಗಳನ್ನು ತಯಾರಿಸಿಕೊಡಲಾಗುವುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ ಹಾಗೂ ಮಿತಿ ದರ, ನಗುಮುಖದ ಸೇವೆ, ಉಚಿತ ಸಾಗಾಟ, ಬಜೆಟ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯ. ಮಂಗಳೂರು ಫರ್ನಿಚರ್ ನಿಮ್ಮ ಕನಸಿನ ಮನೆಯನ್ನು ಚಂದ ಕಾಣಿಸಲು ಒಂದು ಪರಿಪೂರ್ಣವಾದ ಮನೆಗೆ ಸಂಪರ್ಕಿಸಿ. ಮಂಗಳೂರು ಫರ್ನಿಚರ್, ಕಶ್ಯಪ್ಪ ಕಾಂಪ್ಲೆಕ್ಸ್, ಶ್ರೀರಾಮ್ಪೇಟೆ, ಸುಳ್ಯ. 9742992599, 08257232366. ಓಂ ಶ್ರೀ ಅಷ್ಟ ದಿಗ್ಬಂಧನ ಮೋಡಿ ಮಾಂತ್ರಿಕ ಜ್ಯೋತಿಷ್ಯ ಕೇಂದ್ರ. ಪಂಡಿತ್ HM ಶಾಸ್ತ್ರಿ, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮ ಎಲ್ಲಾ ಗುಪ್ತ ಸಮಸ್ಯೆಗಳಿಗೊಂದು ಓಪನ್ ಚಾಲೆಂಜ್. ಅಘೋರಿ ನಾಗಸಾಧುಗಳ ಪ್ರಪಂಚದ ದಿವ್ಯ ದೃಷ್ಟಿಯಿಂದ ಶ್ರೀ ಚೌಡಿ ದುರ್ಗಾ ದೇವಿಯ ರಹಸ್ಯ ಮಂತ್ರ ಶಕ್ತಿಯಿಂದ ಸಾಲಬಾಧೆ, ಅತ್ತೆ ಸೊಸೆಯರ ಕಿರಿಕಿರಿ, ಮಾಟಾ ಮಂತ್ರ ತಡೆ, ವ್ಯವಹಾರದಲ್ಲಿ ಮೋಸ, ಪ್ರೀತಿಯಲ್ಲಿ ನಂಬಿ ಮೋಸ, ಗಂಡ ಹೆಂಡತಿಯರ ಗುಪ್ತ ಸಮಸ್ಯೆ, ಇನ್ನೊಬ್ಬರ ಹತ್ತಿರ ಹೇಳಿಕೊಳ್ಳಲಾಗದೆ ಮನನೊಂದ ಕಷ್ಟಗಳಿಗೆ ಗುರಿಯಾಗಿ ಜೀವನವೇ ಬೇಡವೆನಿಸಿದಾಗ ಇಲ್ಲಿ ಚೌಡಿದುರ್ಗಾ ಮಾತೆಯ ಸದಾಚಾರ ಪೂಜಾ ಶಕ್ತಿಯಿಂದ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಪಂಡಿತ್ HM ಶಾಸ್ತ್ರಿ, ಓಂ ಶ್ರೀ ಅಷ್ಟ ದಿಗ್ಬಂಧನ ಮೋಡಿ ಮಾಂತ್ರಿಕ ಜ್ಯೋತಿಷ್ಯ ಕೇಂದ್ರ.
ಸುಳ್ಯದ ಜನತೆಗೆ ಸಿಹಿ ಸುದ್ದಿ. ಕುರುಂಜಿ ಭಾಗ್ನಲ್ಲಿ ಶುಭಾರಂಭಗೊಂಡಿದೆ ಮಧುವನ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಚಾಟ್. ನಮ್ಮಲ್ಲಿರುವ ವಿಶೇಷತೆಗಳು: ಮಧುವನ ಸ್ಪೆಷಲ್ ಶೇಕ್ಸ್, ಶಾರ್ಜಾ ಫ್ರೂಟ್, ಶಾರ್ಜಾ ಫ್ರೂಟ್ ಸಲಾಡ್, ಗಡ್ ಬಡ್, ಎಸಿಸಿ, ದಿಲ್ ಖುಷ್ ಸ್ಲಾಬ್ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್, ಸ್ಕೂಪ್ ಐಸ್ ಕ್ರೀಮ್, ಕುಲ್ಫಿ, ಚಾಕೋಬಾರ್, ಜ್ಯೂಸ್ ಅಂಡ್ ಚಾಟ್ಸ್. ಮೊಬೈಲ್ ಸಂಖ್ಯೆ 9448445658, 9620817976. ಬನ್ನಿ, ಸ್ವಾದ ಸವಿಯಿರಿ, ಆನಂದಿಸಿ. ವಿರಾಮದ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಸೋಂಕು ತಡೆಗೆ ರಾಜ್ಯ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಪ್ರಕಟಿಸಲಾಗಿದೆ. ನಗರ ಪ್ರದೇಶದಲ್ಲಿ ಮಾಸ್ಕ್ ಧರಿಸದವರಿಗೆ 250 ರೂಪಾಯಿ ದಂಡ ವಿಧಿಸಲಾಗುವುದು. ನಗರ ಪ್ರದೇಶ ಹೊರತುಪಡಿಸಿ ಉಳಿದೆಡೆ 100 ರೂಪಾಯಿ ದಂಡ ಹಾಕಲಾಗುವುದು. ಮದುವೆಗಳಿಗೆ ಹೊರಾಂಗಣದಲ್ಲಿ 500 ಜನರಿಗೆ ಮಾತ್ರ ಅವಕಾಶ, ಒಳಾಂಗಣದಲ್ಲಿ 200 ಜನರಿಗೆ ಅವಕಾಶವಿದೆ. ಅಂತ್ಯಕ್ರಿಯೆಯಲ್ಲಿ 50 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿದ್ದು, ಧಾರ್ಮಿಕ ಸಮಾರಂಭ ರಾಜಕೀಯ ಸಮಾರಂಭಗಳಿಗೆ 500 ಜನ ಮಾತ್ರ ಭಾಗಿಯಾಗಬೇಕು. ನಿಯಮ ಮೀರಿದರೆ ಆಯೋಜಕರಿಗೆ 10,000 ರೂಪಾಯಿ ದಂಡ ವಿಧಿಸಲಾಗುವುದು. ಸಭೆ ಸಮಾರಂಭ ಆಯೋಜಿಸುವವರು ಮತ್ತು ಹೋಟೆಲ್ಗಳಲ್ಲಿ ನಿಯಮ ಉಲ್ಲಂಘನೆ ಮಾಡಿದವರಿಗೆ 10,000 ರೂಪಾಯಿ ದಂಡ ಹಾಕಲಾಗುವುದು. ಮಡಿಕೇರಿ ಕಡೆಯಿಂದ ಸುಳ್ಯದ ಕಡೆಗೆ ಪಾರ್ಸೆಲ್ಗಳನ್ನು ತರುತ್ತಿದ್ದ ಸಪ್ತಗಿರಿ ಆಗ್ರೋ ಪಾರ್ಸೆಲ್ ಸರ್ವಿಸ್ ವಾಹನ ದೇವರಕೊಲ್ಲಿ ಎಂಬಲ್ಲಿ ಬ್ರೇಕ್ ವೈಫಲ್ಯಗೊಂಡು ಪಲ್ಟಿಯಾಗಿ ಚಾಲಕ ನಿರ್ವಾಹಕ ಅಪಾಯದಿಂದ ಪಾರಾದ ಘಟನೆ ನಿನ್ನೆ ಸಂಜೆ ವರದಿಯಾಗಿದೆ. ವಾಹನದಲ್ಲಿ ಚಾಲಕ ಮತ್ತು ನಿರ್ವಾಹಕರಿದ್ದು ಭಾರಿ ಅಪಾಯದಿಂದ ಪಾರಾಗಿದ್ದಾರೆಂದು ತಿಳಿದು ಬಂದಿದೆ. ಪಲ್ಟಿಯಾದ ಲಾರಿಯಲ್ಲಿದ್ದ ಪಾರ್ಸೆಲ್ಗಳನ್ನು ಬೇರೊಂದು ವಾಹನದಲ್ಲಿ ಕೊಂಡೊಯ್ಯಲಾಗಿತ್ತು. ಲಾರಿ ಹಾಗೂ ಅದರೊಳಗಿದ್ದ ಬಹುತೇಕ ಪಾರ್ಸೆಲ್ಗಳು ಜಖಂಗೊಂಡಿದೆ. ಸುಬ್ರಹ್ಮಣ್ಯದ ಕುಕ್ಕೆಶ್ರೀ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯದ ಇತಿಹಾಸ ಹಾಗೂ ಅರ್ಥಶಾಸ್ತ್ರ ವಿಭಾಗದ 31 ವಿದ್ಯಾರ್ಥಿಗಳು ಪಡುಮಲೆ ಕೋಟಿಚೆನ್ನೆಯ ಮೂಲಸ್ಥಾನ ಮತ್ತು ಕಡಮಜಲು ಗೇರು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಅಧ್ಯಯನ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಪಡುಮಲೆ ಕೋಟಿಚೆನ್ನೆಯ ಆಡಳಿತ ಮಂಡಳಿಯ ಹಾಗೂ ಕಡಮಜಲು ಗೇರು ಕೃಷಿ ಸಂಶೋಧನಾ ಕೇಂದ್ರದ ಮಾಲೀಕ ಸುಭಾಷ್ ರೈ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಸಾದ್ ಎನ್, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀಲತಾ ಕಮಿಲ, ಇತಿಹಾಸ ಉಪನ್ಯಾಸಕಿ ನಮಿತಾ ಎಂ, ರಾಜ್ಯಶಾಸ್ತ್ರ ಉಪನ್ಯಾಸಕಿ ಸ್ವಾತಿ ಕೆ ಮಾರ್ಗದರ್ಶನ ನೀಡಿದರು. ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮನೋಹರ್ ರವರು ಉಪಸ್ಥಿತರಿದ್ದರು. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅನುದಾನದ ಏನೆಕಲ್ಲಿನ ರಸ್ತೆ ಕಾಂಕ್ರೀಟ್ ಅನ್ನು ಇಂದು ಉದ್ಘಾಟಿಸಲಾಯಿತು. ಸಂಕಟ್ಕ ಹೊಸಮನೆಯ ಪರಮಲೆ ರಸ್ತೆ, ತುಂಬತಾಜೆ, ಮುತ್ಲಾಜಡ್ಕ, ಚೊಕ್ಕಾಡಿ, ಹುಲಿಕೆರೆಯ ಕಾಂಕ್ರೀಟ್ ಗೊಂಡ ರಸ್ತೆ ಉದ್ಘಾಟಿಸಲಾಯಿತು. ಸುಬ್ರಹ್ಮಣ್ಯ ಪಂಚಾಯತ್ ಅಧ್ಯಕ್ಷೆ ಲಲಿತಾ ಗುಂಡಡ್ಕರ್ ಅವರು ಉದ್ಘಾಟಿಸಿದರು. ತಾಲೂಕು ಪಂಚಾಯತ್ ಸದಸ್ಯ ಅಶೋಕ್ ನೆಕ್ರಾಜೆ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶಿವರಾಮ ನೆಕ್ರಾಜೆ, ಮೋಹನ ಕೋಟಿಗೌಡರ ಮನೆ, ಪುಷ್ಪಾವತಿ, ಜಯಂತಿಕೆ, ಭವ್ಯಕುಮಾರಿ ಉಪಸ್ಥಿತರಿದ್ದರು. ಒಳಲಂಬೆ ಶ್ರೀ ಸಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಿನ್ನೆ ಗಣಪತಿ ಹೋಮ ಮತ್ತು ಶತರುದ್ರಾಭಿಷೇಕ ಹಾಗೂ 36ನೇ ವರ್ಷದ ಸತ್ಯನಾರಾಯಣ ದೇವರ ಪೂಜೆ ನಡೆಯಿತು. ರಾತ್ರಿ ಶ್ರೀ ದುರ್ಗಾ ಪೂಜೆ ಮತ್ತು ಕಾರ್ತಿಕ ಪೂಜೆ ನಡೆಯಿತು. ಅಪರಾಹ್ನ ಭಜನಾ ಕಾರ್ಯಕ್ರಮ ಜರುಗಿ ಸಂಜೆ ಯಕ್ಷಗಾನ ಕಲಾಕೇಂದ್ರ ಒಳಲಂಬೆ ಇಲ್ಲಿಯ ವಿದ್ಯಾರ್ಥಿಗಳಿಂದ ಪೌರಾಣಿಕ ಯಕ್ಷಗಾನ ಬಿಲ್ಲ ಹಬ್ಬ ನಡೆದು ರಾತ್ರಿ ಗುತ್ಯಮ್ಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಸಭಾ ತೀರ್ಥಹಳ್ಳಿ ಅವರಿಂದ ಶ್ರೀ ಧರ್ಮದೈವ ರಕ್ತೇಶ್ವರಿ ಯಕ್ಷಗಾನ ಪ್ರದರ್ಶನ ನಡೆಯಿತು. ಬೆಳಿಗ್ಗೆ ಕಂದ್ರಪಾಡಿ ಮತ್ತು ತಳೂರಿನಿಂದ ದೈವಗಳ ಭಂಡಾರ ಬಂದು ಇಂದು ಬೆಳಿಗ್ಗೆ ರಾಜ್ಯ ದೈವ ಮತ್ತು ಪುರುಷ ದೈವದ ನೇಮೋತ್ಸವ ನಡೆದು ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬೆಳ್ಯಪ್ಪಗೌಡ ಕಡತಲ್ ಕಜೆ, ಕುಶಾಲಪ್ಪಗೌಡ ಪಾರೆಪ್ಪಾಡಿ, ಲಿಂಗಪ್ಪ ನಾಯ್ಕ ಕಾಜಿಮಡ್ಕ, ಪುಷ್ಪಾವತಿ ಮೊಟ್ಟೆಮನೆ, ಸುಧಾ ಜಯಪ್ರಕಾಶ್ ಚಳ್ಳ, ಪದ್ಮನಾಭ ಡಿ ದಂಬೆಕೋಡಿ, ಡಿಎಂ ರಾಮಣ್ಣಗೌಡ, ಕರುಣಾಕರ ಪಾರೆಪ್ಪಾಡಿ, ಅರ್ಚಕ ಪರಮೇಶ್ವರ ಭಟ್, ವಿವಿಧ ಸೇವಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಯಕ್ಷಗಾನ ಕಲಾಕೇಂದ್ರ ಒಳಲಂಬೆಯ ವಿದ್ಯಾರ್ಥಿಗಳನ್ನು ರಾಜಗೋಪಾಲ ದೇರಪ್ಪಜನ ಮನೆ ಶಾಲು ಹೊದಿಸಿ ಗೌರವಿಸಿದರು. ವೇಣುಗೋಪಾಲ ದೇರಪ್ಪಜನ ಮನೆಯವರನ್ನು ದೇವಸ್ಥಾನದ ವತಿಯಿಂದ ಗೌರವಿಸಲಾಯಿತು. ಅರಂತೋಳು ಗ್ರಾಮದ ಬಿಳಿಯಾರು ತೆಕ್ಕಿಲ್ ಮೂಸಾನ್ ಹಾಜಿಯವರ ಪತ್ನಿ ದಿವಂಗತ ಬಿಳಿಯಾರು ಹಾಜಿಯವರ ಪುತ್ರಿ ಬಿಪಾತಿಮಾರ್ ಅವರು ಅನಾರೋಗ್ಯದಿಂದ ಇಂದು ನಿಧನರಾದರು. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.